ಅತ್ಯನ್ನು ಮೋಸದಲ್ಲಿ ಬರೆಸಿಕೊಂಡೆ. ಆದರೆ ನೀನು ಅನ್ನೆರಡು ಕೋಟಿ ಹಣವನ್ನು ಲೂಟಿ ಮಾಡಿ ನಿನ್ನ ಆಸ್ತನ ನನ್ನ ಹೆಸರಿಗೆ ಬರೆಸಿಕೊಳ್ಳದಿದ್ದರೆ ನನ್ನ ಹೆಸರು ಚಲುವೇರ ಚಲು ಅಂಗ ನಾಗರಾಜನೇ ಅಲ್ಲ. ಓಹೋ, ಇಷ್ಟು ಕಡೆ ಯಾವ ಹಕ್ಕಿ ಬಂದತಿ ಕಾಣುತ್ತೆ. ಏ ಮಿಸ್ಟರ್, ಯಾರು ನೀನು? ಗೀತಾ, ನೀನು ಇಲ್ಲಿ? ನಾನು ಅದನ್ನೇ ಕೇಳಿದ್ದು. ಹೌದು, ನೀವೇಕೆ ಇಲ್ಲಿ? ಈ ಊರಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ? ನನಗೆ ಈ ಊರಲ್ಲಿ ಏನು ಕೆಲಸ? ಗೀತಾ, ನನ್ನ ಕೆಲಸ ಹೇಳಬೇಕೆ? ಕೇಳು, ಹೇಳುತ್ತೇನೆ. ನಾನು ಈ ಊರಿನ ಆಗಲ್ಲ ಶ್ರೀಮಂತರ ಬಿಸ್ನೆಸ್ ಪಾರ್ಟ್ನರ್. ಏನು ನೀನು ಕುಬೇರನ ತಂಗಿನ? ಗೆದ್ದು ಬಿಟ್ಟೆ ರಾಗ, ಗೆದ್ದು ಬಿಟ್ಟೆ. ಇಷ್ಟು ದಿವಸ ಹುಡುಕಿದ್ರು ಹಕ್ಕಿ ತಾನಾಗಿ ತಾನೆ ನನ್ನ ಬಲಗೆ ಬಿದ್ದಂತಾಯಿತು. ಮನೆಯಂದ್ರೆ ತಂದದ್ದೇನೆ ಯಾರು ಇಲ್ಲ. ಈ ಹಕ್ಕಿ ಹೇಗಾದ್ರೂ ಮಾಡಿ ನನ್ನ ಕೈ ವಶ ಮಾಡಿಕೊಳ್ಳಲೇಬೇಕು. ಏನು ವಿಚಾರ ಮಾಡ್ತಾ ಇದ್ದೀರಾ? ಹೌದು, ನಾನು ಮಾಡಿದ್ದು ನಿಮ್ಗೆ ತಪ್ಪಾ ಇದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ? ಗೀತಾ, ಇದನ್ನು ಕ್ಷಮೆಯಕ್ಕೆ ತಪ್ಪು ಮಾಡಿದ್ದು ನೀನಲ್ಲ, ತಪ್ಪು ಮಾಡಿದ ನಾನು. ನಾನು ತಾನೆ ನಿನಗೆ ಕ್ಷಮೆ ಕೇಳಬೇಕು. ಹೋಗಲಿ ಬಿಡು ನಾಗರಾಜ್, ಈ ದುಷ್ಟನಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು. ಇವನು ನಂಬಿದರೆ ಏನು? ನಾಯೇ ಬಾಲ ಡೊಂಕೆ ಅಂತೆ ಅಂದು ಕಾಲೇಜಿನಲ್ಲಿ ಕೈ ಹಿಡಿದು ಅವಮಾನ ಮಾಡಿದ. ಅಂದಾಗೆ ಇವನು ಏನು ಮಾಡಲು ಹೆಸಿದ್ದಾನೆ? ಇಲ್ಲ, ಇವನು ಇದೇ ರೀತಿ ಹಾರಾಡಿದರೆ ಇವನಿಗೆ ತಕ್ಕ ಪಾಠ ಕಲಿಸಲು ನನಗೆ ಗೊತ್ತಿದೆ. ಗೀತಾ, ಏನು ವಿಚಾರ ಮಾಡುತ್ತೀರಿ? ಆಂಡೂರಿನ ಕಾಲೇಜಿನಲ್ಲಿ ಅವಮಾನ ಮಾಡಿದಂತ ಯೋಚನೆ ಮಾಡ್ತಾ ನನ್ನನ್ನು ತಿಳಿಸಿಕೊಡುತ್ತಿಲ್ಲ. ಹೋಗಲಿ ಬಿಡು, ಅಂದು ನಡೆದ ಘಟನೆ ನಾನೆಂದಿಗೂ ಮರೆತು ಬಿಟ್ಟಿದ್ದೇನೆ. ಎಷ್ಟೇ ಆಗಲಿ, ನಮ್ಮಣ್ಣನ ಸ್ನೇಹಿತ ತಾನೆ, ಅಂದ ಹಾಗೆ ನೀವು ನನ್ನವರೇ. ಆಯ್ತು, ಈ ಸಂತೋಷ ಸಮಯದಲ್ಲಿ ನಿನ್ನ ಮೊದಲ ತಂಡದಿಂದ ಹೊರಬರಲಿ. ನಾನು ಇವನನ್ನು ಸುಮ್ಮನೆ ಬಿಟ್ಟರೆ ನೇತಿಗಿರೋ ಬಿತ್ತ ಕಾಮ ಕೆಳಗೆ ಇರಿಸಲೇಬೇಕು. ಹೌದು, ಹೇಗಾದ್ರೂ ಮಾಡಿ ಇವನಿಂದ ನಾನು ಪಾರಾಗಲೇಬೇಕು. ಗೀತಾ, ಏನು ವಿಚಾರ ಮಾಡ್ತೀರಿ? ನನ್ನ ನಿನ್ನ ಬೇಸರ ಕಳೆಯಲು ಸುರಿಸು ನಿನ್ನ ಹೃದಯದಿಂದ ಒಂದು ಗೀತೆ. ಆಯ್ತು ರಾಜ, ನಿನ್ನ ಇಷ್ಟವೇನು ಇಷ್ಟ.
ನೀನು ಹೋಗಿ ಬರುತ್ತೇನೆ. ಬಾಯ್. ಹೋಗಿದ್ದಾ? ನಿಂತು ಹೋಗಿದ್ದಾ? ಈ ನಾಗರಾಜನಿಗೆ ಇನ್ನೂ ಸಮಾಧಾನವಾಗಲಿಲ್ಲ. ಇಲ್ಲೊಂದು ಹೊರಬರಲಿ ಗೀತೆ. ನನ್ನ ಹೆಸರು ನಾಗ ನಾಗರಾಜ.
ಆದಷ್ಟು ಬೇಗ ಹೋಗಿ ಈ ಹಣವನ್ನು ಮನೆ ಆರ್ಡರ್ ಮಾಡಿ ಬನ್ನಿ. ತಮ್ಮಾಸ್ಗೆ ಈಗ ಬಂದೆ, ಅಣ್ಣಾತಿಗೆ ಏಕೆ ಬೇಡಿದ್ರಿ? ನನ್ನ ನೌಕರಿಗೆ ಸೇರೋದು ನಿಮಗೆ ಇಷ್ಟ ಅಲ್ಲವೇನು? ಏಕಪ್ಪ ಹೀಗೇಕೆ ಮಾತನಾಡುತ್ತಿದ್ದೀಯ? ನಾನು ನಿನ್ನ ನೌಕರಿಗೆ ಆಟ ಆಗಲಿಲ್ಲಪ್ಪ, ಆಟ ಆಗುವಂತ ಕಟ್ಟ ಆಗಲಿಲ್ಲಪ್ಪ. ಹಾಗಾದ್ರೆ ಹಣ ಯಾಕೆ ಕಲಿಸುತ್ತಿಲ್ಲ ನೀವು? ಇಲ್ಲಪ್ಪ ಹಸಿವು ಇಲ್ಲ, ನನ್ನ ತಮ್ಮ ಒಬ್ಬ ದೊಡ್ಡ ನೌಕರಸ್ಥರ ಅಂತ ಮಾಡಬೇಕಂತ ನಾನು ಎಷ್ಟೋ ಆಸೆಯಾಗಿ ಒಬ್ಬರ ಕಟ್ಟಿದ್ದೆ, ಆದ್ರೆ ಅದು ಎಲ್ಲ ನುಚ್ಚು ನೂರಾಗಿ ಹೋಯ್ತು, ನುಚ್ಚು ನೂರಾಗಿ ಹೋಯ್ತು. ಅದಕ್ಕೆ ಸ್ವಲ್ಪ ಅಡತಡೆಗಳಾಯ್ತು ತಮ್ಮ, ಅಡತಡೆ ಆಯ್ತು. ಕಂಡು ಕಂಡವರಿಗೆ ಕೊಡಲು ಹಣ ಇರ್ತದೆ, ಆದರೆ ನನ್ನ ನೌಕರಿಗೆ ಕೇಳಿದರೆ ನೂರಾರು ಕಾರಣ ಹೇಳ್ತಿರಲ್ಲ, ನೂರಾರು ಕಾರಣ ಹೇಳ್ತಿರಲ್ಲ. ಮೈದನ ಹಾಗೆಲ್ಲ ಮಾತನಾಡಬೇಡಪ್ಪ, ನಿಮ್ಮ ಅಣ್ಣನವರ ಮನಸ್ಸು ವಿಶಾಲವಾದದ್ದು, ಅವರು ಮನವನ್ನು ನೋಯಿಸಬೇಡ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ಅತ್ತಿಗೆ ನಿಮ್ಮ ಕಪಟ ನಾಟಕ ಹತ್ತಿರ ನಡೆಯುವುದಿಲ್ಲ. ಚೇಚೆ ನಮಗೆ ಕಪಟ ನಾಟಕ ಅಂತೀಯ? ಇಲ್ಲಿ ಮನೆಯಲ್ಲಿ ಏನು ನಡೀತಾ ನಿನಗೇನಾದ್ರೂ ಗೊತ್ತಿದೆಯಾ? ಏನು ನಡೀತಾ ಅಂತ ಗೊತ್ತಾ? ಗಾಯತ್ರಿ ನೀನು ಸ್ವಲ್ಪ ಇತ್ತ ಕಡೆ ಬಾ, ನಿನಗೆಲ್ಲ ಗೊತ್ತಾಗುವುದಿಲ್ಲ. ಇದು ಎಲ್ಲ ನನ್ನ ತಮ್ಮನಿಗೆ ಗೊತ್ತಾಗಬಾರದು, ಏಕೆಂದ್ರೆ ನಮ್ಮ ಜೋಳದ ಗೂಡು ಸುಟ್ಟು ಹೋದ ವಿಷಯ ನನ್ನ ತಮ್ಮನಿಗೆ ಹೇಳಿ ಅವನ ಮನಸ್ಸನ್ನು ಬೇಜಾರ ಮಾಡಬೇಡ, ಏಕೆಂದ್ರೆ ನನ್ನ ತಮ್ಮ ಹೋಗಿ ದೊಡ್ಡ ನೌಕರಸ್ಥರಾಗಿರ್ಬೇಕಾಗಿದೆ. ಅದಕ್ಕಾಗಿ ತಮ್ಮ ಶಿವು. ಹೌದು ನಾನು ಈಗಲೇ ಹೋಗಬೇಕು, ಬಟ್ಟೆ ಬಿಡಿ ನನಗೆ ಹಣ ತೆಗೆದುಕೊಳ್ಳಪ್ಪ ಶಿವು ಹಣವನ್ನು. ಒಳಗೆ ಬಂದು ಊಟವನ್ನಾದ್ರೂ ಮಾಡಿಕೊಂಡು ಹೋಗಪ್ಪ. ನಾಯಿಗೆ ಹಾಕಿ ನಿಮ್ಮ ಊಟವನ್ನು, ನಾನೇನು ಬರುತ್ತೇನೆ. ಗಾಯತ್ರಿ ನನ್ನ ತಮ್ಮನಿಗೆ ಇದು ನಾ ಕೈತುತ್ತು ಮಾಡಿದ ಉಣಿಸಿದ ಊಟ ಇದು ಆಯ್ತೆ. ನೋಡು ಗಾಯತ್ರಿ ಇಂದು ನನ್ನ ತಮ್ಮನಿಗೆ ಹೀಗೆ ಮಾತನಾಡಿವಾದ, ಹೇಗೆ ಸಹಿಸಿಕೊಳ್ಳಲಿ ಗಾಯತ್ರಿ ಮಾತನ್ನು ಹೇಗೆ ಸಹಿಸಿಕೊಳ್ಳಲಿ? ದಯವಿಟ್ಟು ನೀವು ಬೇಜಾರು ಮಾಡಿಕೊಳ್ಬೇಡಿ, ಅದು ಸಿಗುವ ಅದು ಎಷ್ಟು ತೊಂದರೆ ಹೇಳಿದ್ದನೋ ಏನೋ ಅದಕ್ಕೋಸ್ಕರ ಅವನು ಹೀಗೆ ಮಾತನಾಡಿದ್ದಾನೆ. ದಯವಿಟ್ಟು ನೀವು ಮನನೊಂದಿ ಮಾತನಾಡಬೇಡಿ, ದಯವಿಟ್ಟು ಮನನೋಯಿಸ್ಕೊಳ್ಬೇಡಿ. ಗಾಯತ್ರಿ ಹೌದು ನನ್ನ ತಮ್ಮ ಅಂತವನಲ್ಲ, ನನ್ನ ತಮ್ಮ ಮುಗ್ಧ ಸಹೋದನು. ಹೌದು ಗಾಯತ್ರಿ. ಹಾ ಗಾಯತ್ರಿ ನನಗೆ ಒಂದ್ ಸ್ವಲ್ಪ ಹೊಲ ಕಡೆ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಊಟ ಮಾಡಿಕೊಂಡು ಹೋಗಿ ಬರ್ತೆ. ಗಾಯತ್ರಿ ನಾನು ಅಲ್ಲೇ ಹೊಲಕ್ಕೆ ಬಂದು ಊಟವನ್ನು ಹೊಲದಲ್ಲಿ ಮಾಡುತ್ತೇನೆ, ನೀನು ಹೊಲಕ್ಕೆ ಊಟವನ್ನು ಕಟ್ಟಿಕೊಂಡು ಬಾ. ಹಾ ಗಾಯತ್ರಿ ನಾ ಹೋಗೋದಕ್ಕಿಂತ ಮುಂಚ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಬಾರ್ದೆ? ಆಯ್ತು ರೀ, ನಿಮ್ ಇಷ್ಟವೇ ನನ್ನ ಇಷ್ಟ.
ನನ್ನ ಅರಮನೆ ಅರಗಿಣಿಯಾಗಿ ಸೋಪಾನ ಮಾಡುತ್ತೇನೆ.
ಇಷ್ಟು ನೀನು ಒಪ್ಪಿಕೊಳ್ಳದಿದ್ದರೆ ನಿನ್ನ ಈ ಸುಂದರವಾದ ದೇಹವನ್ನು ಕೊಟ್ಟಿಕೊಂಡಿರಬೇಕಾಗುತ್ತದೆ. ಎಷ್ಟರ ಮೋತ ಬಾಯಿ ರಾಕ್ಷಸ ನೋಡು, ಒಂಟಿ ಹೆಣ್ಣನ್ನು ತಡಿತಾ ಇದೆಯಲ್ಲ, ಈ ಕರತೆಯನ್ನು ತಡೆದ್ರೆ ಏನಾಗುತ್ತೆ? ಹಿಂದೆ ಮಹಾಭಾರತದಲ್ಲಿ ಆ ಸೀತೆಯನ್ನು ಕೆಣಕಿದ ಆ ರಾವಣ ಸ್ಥಿತಿ ಏನಾಯ್ತು ಅಂತ ನಿನಗೆ ಗೊತ್ತಿರಬೇಕಲ್ಲ. ಆದ್ರಂತೆ ನಿನಗೂ ಅರ್ಹತೆ ಆಗಬೇಕಾಗುತ್ತೆ. ಬಲು ಎಚ್ಚರ. ಕನ್ನಡ ನಾಡಿನ ಗಣತಿಯಲ್ಲಿ ಕಥೆಯಲ್ಲಿ ಉರಿಸಿರುತ್ತೇನೆ. ಕೇಳು, ಕಂಡುಕೊಂಡವರ ತೋರ್ತೆ ಕೇಳಿ ಬಿದ್ದು ತಮ್ಮ ಸಾಲ ವಿಷಯ ತೀರಿಸಿಕೊಳ್ಳುವ ಗಣತಿಯಷ್ಟಿಲ್ಲ. ಸಮಾಜದಲ್ಲಿ ಗಂಡನೇ ದೇವರೆಂದು ತಿಳಿಸಿ ನಿತ್ಯ ಹತ್ತಾರು ಅವರಿಗೆ ಸರಬರಿಸುವ ಗಣತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಕಂಡನ ಕಲ್ಪಿಸಿ ನಿನ್ನೊಂದಿಗೆ ಕಣ್ಣತ್ತು ಕುಡಿಯುವ ಗಣತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಇನ್ನು ನಾನು ಮಾತ್ರ ಸ್ವಾಮಿಗೆ ಹೋಗಿ ಬರುವೆ, ಇನ್ನು ನನ್ನ ತಂಗಿಯವರಿಗೆ ಹೋಗಿ ಬರುವೆ, ಇಂದು ನಾನು ದೇವಸ್ಥಾನಕ್ಕೆ ಹೋಗಿ ಬರುವೆ ಅಂತ ಹೇಳಿ ಸಿಕ್ಕ ಸಿಕ್ಕ ರಾಜುಗಳಲ್ಲಿ ಬೀಳುವ ಹೆಣ್ಣುಗಳು ಈಗಿನ ಸಮಾಜದಲ್ಲಿ. ನೋಡಿ, ನೀರಾಗಿರಬಹುದು ಇಲ್ಲಿ ನನ್ನ ವಿಷಯ, ನಾನು ಯಾರಿಗೂ ಹೇಳೋದಿಲ್ಲ. ನೀನು ಮದುವಾದ ಅಂತ ಚೆನ್ನಾಗಿ ಗೊತ್ತು, ಆದರೂ ಸಹಿತ ಇಲ್ಲಿ ನಡೆದ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ಸುಮ್ಮನೆ ಮಾತಿಗೆ ಒಪ್ಪಿಕೊ, ಇಲ್ಲವಾದರೆ ನಿನ್ನ ಮೇಲೆ ಬಹುಪಾರ ಮಾಡಬೇಕಾಯಿತು. ಎಚ್ಚರ. ನೀನು ಗಳಿಸಿರುವ ಆಸ್ತಿ ಅಲ್ಲ, ನನ್ನ ಗಂಡನ ಕಾಲಿಗೆ ಧೂಳಿನ ಸಮಾನ. ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ, ನನ್ನ ಗಂಡ ಮನಸ್ಸು ಮಾಡಿದ್ರೆ ನಿನ್ನ ಆಸ್ತಿ ಜೊತೆ ನಿನ್ನನ್ನು ಕೊಂಡುಕೊಳ್ಳಲ್ಲ. ಕೆಟ್ಟ ಸುಳ್ಳು ಮಾಡ್ತಾ ಇದೀಯ ನಾಯಿ. ಸರಿ ಆಚೆ, ನನ್ನನ್ನು ಮುಟ್ಟಬೇಡ. ಗಾಯತ್ರಿ, ನಾನು ಹೇಳ್ತಾ ಇದ್ದೀನಿ, ಜಿಂದಗಿ ಹೇ ಚಾರ್ ದಿನ ಕಿ ಗಾಯತ್ರಿ, ಜಿಂದಗಿ ಹೇ ಚಾರ್ ದಿನ ಕಿ ಇಸ್ ಚಾರ್ ದಿನೋ ಮೇ ಕ್ಯಾ ಮಜಾ ಲೇತಿ ಹೈ ಲೇವೋ. ಗಾಯತ್ರಿ, ಇಸ್ ಚಾರ್ ದಿನೋ ಮೇ ಕ್ಯಾ ಮಜಾ ಲೇತಿ ಹೈ ಲೇವೋ. ಲಕಿ ಜಿಂದಗಿ ಬೂಢೇ ಹೋನೆ ವಾಲೇ ಕೋ ಕ್ಯಾ ಲೇನೆ ವಾಲೇ ಹೈ. ನಿನ್ನನ್ನು ಬಲತ್ಕಾರ ಮಾಡುವ ನೋಡು, ನನ್ನ ಮೊಟ್ಟೆ ತೀರಬೇಕನ್ನು ಹೋಟಾಡಿದ್ದಾನೆ ಇದ್ದಿದ್ಯಾಂತೆ. ಹೆಣ್ಣು ಮನಸ್ಸು ಮಾಡಿದ್ರೆ ಕ್ಷಣದಲ್ಲಿ ಸುಟ್ಟು ಬೋಧಿಯಾಗಿ ಹೋಗುತ್ತೆ. ಮುನಿದರೆ ಮಾರಿ ಅಂತ ಹೇಳ್ತಾ ಇದೆಯಲ್ಲ, ಅದ್ಯಾವ ಗಂಡಸು ಬಂದು ಬರ್ತಾನೆ? ನಾನು ಈ ಚಂಗರದಲ್ಲಿ ನಿನ್ನನ್ನು ಬಿಡಿಸಲು ಅದ್ಯಾವ ಗಂಡಸು ಬಂದು ಬರ್ತಾನೆ? ನಾನೇ ಸೊಮ್ಮನೆ ನನ್ನ ಮಾತು ಒಪ್ಪಷ್ಟು ಕೇಳಲಿಲ್ಲ, ನಿನ್ನ ಮೇಲೆ ಮಾತುಕಾರ ಮಾಡುವಾಗ ಒಂದು ಅಬಲ ಹೆಣ್ಣಿನ ಮೇಲೆ ನಿನ್ನ ಪ್ರಾರ್ಥಮದ ಕೌರ್ಯ ಉಳಿಮೆ ಇದೆಯಲ್ಲ, ನಾಚಿಕೆ ಜನ್ಮಕ್ಕೆ ನಾಚಿಕೆ.